ಸ್ಪೆಷಲ್ ಯಾಕೆ ಗಾಡಿ ನಿಲ್ಸಿದೆ? ಮಧು ಅಲ್ಲಿ ಕಾಣಿಸಿಲ್ವಾ ಯಾರೋ ಬಿದ್ದು ಒದ್ದಾಡ್ತಾ ಇದ್ದಾನೆ? ಯಾಕೋ ಭಯ ಆಗ್ತಿದೆ, ಬೇರೆ ಯಾರ್ದು ನೋಡ್ಕೋತಾರೆ, ನೀನ್ ಅಡಿ ಹೋಗೋಣ. ಮಧು ಒಬ್ಬನ ಜೀವನ ಉಳಿಸೋದು ನಮ್ ಕರ್ತವ್ಯ. ಬಿಳಿ ವಿಶಾಲ್ ಸುಮ್ನೆ ಇರು, ನಾನು ಹೇಳಿದ್ರ ಮೇಲೆ ನಿನ್ನಿಷ್ಟ. ವಿಶಾಲ್ ಬ್ರದರ್, ಬ್ರದರ್, ಹಲೋ ಬ್ರದರ್, ಏನಾಯ್ತು? ಹಲೋ ರೀ ಬ್ರದರ್, ಏನಾಯ್ತು? ವಿಶಾಲ್ ಯಾರು ನೀವು? ಹಲೋ ಮಗ, ನೀನ್ ಆಕ್ಟಿಂಗ್ ಚೆನ್ನಾಗ್ ಮಾಡ್ತೀಯ ಅಂತ ಗೊತ್ತು, ಎದ್ ಬಾರದು. ಆಕ್ಟಿಂಗ್ ದೂರ. ಹೌದು ಬ್ರದರ್, ನಿಮ್ ತರ ನೈಟ್ ಲೇಟ್ ಆಗಿ ಬರ್ತಾರಲ್ವಾ, ಅವ್ರ ಮುಂದೆ ಫೀಲ್ಸ್ ಬಂದಿರೋ ತರ ನಾಟಕ ಆಡಿ ಗಾಡಿ ನಿಲ್ಸಿ ನಿಮ್ ಹತ್ರ ಏನ್ ಇರುತ್ತೋ ಎಲ್ಲ ದೋಸ್ಕೊಳ್ಳೋದೆ ನಮ್ ಡ್ಯೂಟಿ. ಇದು ಡ್ಯೂಟಿನಾ? ನಿಜವಾಗ್ಲು ಯಾರಾದ್ರೂ ಈ ತರ ಆದ್ರೆ ಸಹಾಯ ಮಾಡಕ್ ಯಾರು ಮುಂದ್ ಬರ್ತಾರಾ? ಏಯ್ ತೆಗೆ ತೆಗೆ, ಕೊಡೆ ಕೊಡೆ, ತೆಗಿ ಎಲ್ಲ ತೆಗಿ. ಕೊಡೋದಕ್ಕೇನಂತ ದುಡ್ಡೇ ಇಲ್ಲ, ದಯವಿಟ್ಟು ಇವಳ ಬಿಟ್ಬಿಡಿ, ಬಿಟ್ಬಿಡಿ ಇವಳ. ನಿನ್ ಕತ್ತಲ್ಲಿ ಚೈನ್ ಇದೆ, ಕೈಯಲ್ಲಿ ವಾಚ್ ಇದೆ, ಆ ಕೈಯಲ್ಲಿ ಬ್ರಾಸ್ಲೆಟ್ ಇದೆ, ಇಷ್ಟೆಲ್ಲ ಇದ್ದುನು ಇಲ್ಲ ಅಂತ ಹೇಳ್ತಾನಲ್ಲ ಇವನು. ಇದೆಲ್ಲ ಕೊಡಕ್ಕಾಗಲ್ಲ. ಏಯ್ ಕೇಳಿದ ತಕ್ಷಣ ಕೊಟ್ರೆ ಮೈ ಮೇಲೆ ಯಾವ ಗೆರೆನೂ ಬರಲ್ಲ, ಅದು ಇದ್ದು ಅಂತ ನಕ್ರ ಮಾಡಿದ್ರೆ ಮೈ ತುಂಬಾ ಗೆರೆಗಳೆ. ವಿಶಾಲ್ ಸುಮ್ನೆ ಯಾಕೆ ಇವ್ರ ಹತ್ರ ಜಗಳ, ಬಿಚ್ಕೊಟ್ಬಿಡು ವಿಶಾಲ್. ವಾಸ್ತಗೆ ತಗಿ ಬ್ರದರ್, ತಗಿ ಕೊಡು. ಏಯ್ ಅದು ಮಾಂಗಲ್ಯ ಸರ್ ಅಲ್ವಾ? ಕೊಡಕ್ಕೆ ನಾನ್ ಕೊಡಲ್ಲ, ಮಾಂಗಲ್ಯ ಯಾರಾದ್ರೂ ಬಿಟ್ಕೊಡ್ತಾರ, ನಾನ್ ಕೊಡಲ್ಲ. ಸೈಡ್ ಬಾಬಾ, ಹಣ ಬೇಡ. ನೋಡು ಜಾಸ್ತಿ ನಿಗರಾಡ್ದೆ ಅಂದ್ರೆ ಗೊತ್ತಲ್ಲ. ಓ ಅಣ್ಣ ದಯವಿಟ್ಟು, ಓ ಅಣ್ಣ ದಯವಿಟ್ಟು ಬೇಡ ಅಣ್ಣ. ಏನು ಆಗ್ಲಿಲ್ಲ ಅಲ್ಲ? ಏನೇ ಮಗು, ಸಣ್ಣ ಸ್ಕ್ರಾಚ್ ಅಷ್ಟೇ. ಮೊದಲು ಮೊದಲು ಮನೆಗೆ ಹೋಗೋಣ. ಬೇಡ ಮಗು, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಂಡು ಹೋಗೋಣ. ಸರಿ ಮೊದಲು ಗಾಡಿ ತೆಗೆ. ಕಾಫಿ ತಗೊಳ್ಳಿಯತ್ತೆ. ನೀನ್ ಯಾಕಮ್ಮ ಇದೆಲ್ಲ ಮಾಡಕ್ ಹೋದೆ? ಮೀನಾ ಏನತ್ತೆ, ಹೇಗಿದೀಯಮ್ಮ? ಏನತ್ತೆ ಈ ರೀತಿ ಕೇಳ್ತಾ ಇದ್ದೀರಾ? ನಾನ್ ಯಾವಾಗ್ಲೂ ಇರೋ ತರನೇ ಇದ್ದೀನಲ್ಲ. ಇಲ್ವಲ್ಲ, ನೀನ್ ಯಾವಾಗ್ಲೂ ಇರೋ ತರ ಇಲ್ಲ, ಇವತ್ತು ಬೇರೆ ತರ ಇದೀಯ. ಬೆಳಿಗ್ಗೆ ಬೇಗ ಎದ್ದಿದೀಯ, ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದೀಯ, ನೀನ್ ಯಾವಾಗ್ಲೂ ಇರ್ತಿದ್ಯಲ್ಲ ಆ ಮೀನನ್ ತರ ನನಗ್ ಕಾಣಿಸ್ತಾ ಇಲ್ಲ. ಯಾವ್ದೋ ಹೊಸ ಹುಡುಗಿ ತರ ಕಾಣಿಸ್ತಿದ್ಯ ನನ್ ಕಣ್ಗೆ. ನಾನ್ ಕೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಮ್ಮ ಮೀನಾ, ನಿನ್ನ ಅತ್ತೆ ಆಗಿ ನಾನು ಈ ವಿಷಯ ಕೇಳಲೇಬೇಕು. ನನ್ನ ಮಗ ನಿನ್ನ ಸರಿಯಾಗಿ ನಡೆಸ್ಕೊಂಡ? ಇದನ್ನೆಲ್ಲ ನಿನ್ನ ಅಕ್ಕ ಆಗಿ ಆ ಮಧುನೇ ಕೇಳಬೇಕಾಗಿತ್ತು. ನಿನ್ನ ಇದೆಲ್ಲ ಗೊತ್ತಿದ್ರು ಕೂಡ ಹೊಟ್ಟೆ ಕಿಚ್ಚಿನ ತಡ್ಕೊಳಕ್ಕಾಗದೆ ರಾತ್ರಿ ಹೋದಳು, ಇನ್ನೂ ಬಂದಿಲ್ಲ ನೋಡು. ಸ್ವಂತ ತಂಗಿಗೆ ಒಳ್ಳೇದಾದ್ರೆ ಅದನ್ನ ನೋಡಿ ಸಂತೋಷ ಪಡೋದ್ ಬಿಟ್ಟು ಹೊಟ್ಟೆ ಉರ್ಕೊಳ್ಳೋ ಅಕ್ಕನ ನಾನ್ ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ ಮೀನಾ.
ನಿನ್ನೆ ರಾತ್ರಿ ನಿಮ್ ಜೀವನದಲ್ಲಿ ಎಂಥ ವಿಶೇಷವಾದದಲ್ವಾ? ಅಂತ ಸಮಯದಲ್ಲಿ ನಿಮ್ ಮನೆಯವ್ರು ಯಾರಾದ್ರೂ ನಿನ್ ಜೊತೆ ಇದ್ದು ಧೈರ್ಯ ಹೇಳಿ ಬುದ್ಧಿ ಹೇಳ್ಬೇಕು ತಾನೆ? ಯಾರಾದ್ರೂ ಇದ್ರಾ? ಹೋಗ್ಲಿ, ನಿನ್ನ ಸ್ವಂತ ಅಕ್ಕನೇ ಇಲ್ಲಿ ಇದ್ಲು ತಾನೆ? ಇಲ್ಲೇ ಇದ್ದವಳು ನಿನಗೆ ಧೈರ್ಯ ಹೇಳಿ ನಿನ್ ಜೊತೆಗೆ ಇರ್ಬೇಕಾಗಿತ್ತಲ್ವಾ? ಅವಳು ಅಂಥದ್ದು ರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳಲ್ಲ, ಏನ್ ಹೇಳ್ಬೇಕು ಅವಳಿಗೆ? ಅವಳಿಗೆ ಅದನ್ನ ಸಹಿಸಕ್ ಆಗ್ತಿಲ್ಲ ಅಂತ ತಾನೆ ಅರ್ಥ? ಎಲ್ಲಿಗೆ ಹೋಗ್ತಿದೀವಿ ಅಂತಾನು ಹೇಳ್ದೆ, ಯಾರಿಗೂ ತಿಳಿಸ್ದೆ, ರಾತ್ರಿ ಹೊತ್ತು ಅಂತಾನು ನೋಡ್ದೆ, ಹೊರಗಡೆ ಹೋಗಿದಾರಲ್ಲ ನಿಮ್ ಅಕ್ಕ ಬಾವ, ಇದು ನ್ಯಾಯನ ನೀನೇ ಹೇಳು. ಹೊಟ್ಟೆ ಉರಿಯಮ್ಮ, ಅವಳಿಗೆ ಇಷ್ಟು ತಿಂಗಳಾದ್ರೂ ನನಗ್ ಸಿಗದೆ ಇರೋ ಸಂತೋಷ ಇವಳು ಸಿಕ್ಬಿಡ್ತಲ್ಲ ಅಂತ ಹೊಟ್ಟೆ ಉರಿ. ಮೀನಾ, ಈ ತರ ಮನ್ಸಿರೋ ಅಕ್ಕನ ಜೊತೆ ನೀ ತುಂಬಾ ಹುಷಾರಾಗಿರ್ಬೇಕಮ್ಮ. ಮೀನಾ, ಮುರಳಿ ಕಾಫಿ ಕೊಟ್ಟಿಯಾ? ಇನ್ನು ಇಲ್ಲ ಅಕ್ಕ. ಹೋಗಿ ಮುರಳಿ ಕಾಫಿ ಕೊಡು, ನೀನು ಕುಡಿ, ಇಬ್ರು ರೆಸ್ಟ್ ತಗೊಳ್ಳಿ, ಕೆಲ್ಸ ಏನಾದ್ರೂ ಇದ್ರೆ ನಂಗೆ ಕರಿ, ಸರಿನಾ? ಸರಿ ಅಕ್ಕ. ಕಲ್ಯಾಣಿ, ನಾನು ಅಂಗಡಿಗೆ ಹೋಗಿ ಅಡಿಗೆ ಸಾಮಾನು ಏನ್ ಬೇಕು ತಗೊಂಡ್ ಬರ್ತೀನಿ. ನಂಜುಂಡ, ನೀನ್ ಮಾಡೋ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಕಣು. ನಾನು ಅಷ್ಟೆಲ್ಲ ಹೇಳೋಗಿದ್ದೀನಿ, ಆದ್ರೂ ನೀನ್ ಈಗ ಮಾಡಿದ್ರೆ ಹೇಗೋ? ನನ್ ಮನೇನೆಲ್ಲ ಕ್ಲೀನ್ ಮಾಡಿ ಬೇಕಾದ ಪದಾರ್ಥಗಳನ್ನೆಲ್ಲ ತೆಗ್ದಿಟ್ಟು ನೀವ್ ಆಗ ಬರ್ತೀರಾ ಈಗ ಬರ್ತೀರಾ ಅಂತ ಕಾಯ್ತಾ ಕೂತಿದ್ದೀನಿ. ನೀವ್ ಯಾರು ಬರೋ ಮನ್ಸೆ ಮಾಡಿಲ್ಲ ಅನ್ಸತ್ತೆ. ಕಲ್ಯಾಣಿ, ನೀನಾದ್ರೂ ಹೇಳೋದಲ್ವಾ ಅಕ್ಕ, ಇವ್ರು ಬಂದ್ರನೆ ಅಲ್ವಾ ನಾವು ಬರಕ್ಕಾಗೋದು? ಇವರಿನ್ನೂ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ. ಆದ್ರೆ ನಮ್ಮಿಬ್ರಿಗೂ ಆ ಮನೆಗ್ ಬರ್ಬೇಕು ಅಂತ ತುಂಬಾ ಆಸೆ ಇದೆ ಅಕ್ಕ, ಅದಕ್ಕೆ ಕಾಯ್ತಾ ಇದ್ದೀವಿ. ಇವನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು ಕಲ್ಯಾಣಿ. ಚಿಕ್ಕದ್ರಿಂದನೂ ಹೀಗೆ ಮಾನ ಮರ್ಯಾದೆ ಅಂತ ಬದುಕ್ಬಿಟ್ಟ, ಈಗ ಅಕ್ಕನ ಮುಂದೆ ಹೇಗ್ ಕೈ ಚಾಚೋದು ಅಂತ ಯೋಚನೆ ಮಾಡ್ತಿದ್ದಾನೆ ಅಲ್ವೇನೋ. ಮನೆ ಬದ್ಲಿಗೆ ನನಗೇನಾದ್ರೂ ಕೊಟ್ರು ಮಾತ್ರ ಅವನ ಮನೆಗ್ ಬರೋದು ಅಂತ ಅನ್ಸುತ್ತೆ. ಇಲ್ದಿದ್ರೆ ನಂಜುಂಡ ಮನೆಗ್ ಬರಲ್ಲ, ನನಗ್ ಚೆನ್ನಾಗ್ ಗೊತ್ತು. ಆತರ ನಿನ್ ಮನ್ಸಲ್ಲಿದ್ರೆ ನನಗೇನಾದ್ರೂ ಕೊಟ್ಬಿಟ್ಟ ಮನೆಗ್ ಬಾ, ಯಾರು ಬೇಡ ಅಂದ್ರು ಕೊಡೋದಿಕ್ಕ ಆತರ ನಮ್ಮ ಹತ್ರ ಏನಿದೆ ಅಕ್ಕ? ಇದೆ ಕಲ್ಯಾಣಿ, ಆದ್ರೆ ಅದಕ್ಕೆ ಅವನ್ ಮನ್ಸ್ ಮಾಡ್ಬೇಕು ಅಷ್ಟೇ. ಯಾಕಿಲ್ಲ ಕಲ್ಯಾಣಿ, ನಿನ್ ಮೂರನೇ ಮಗಳಿದ್ದಾಳಲ್ಲ ಮಾನ್ಯ, ನನ್ ಮಗ ಜೈಲಿಂದ ವಾಪಸ್ ಬಂದ್ಮೇಲೆ ಇವಳನ್ನ ಅವನು ಕೊಟ್ಟು ಮದುವೆ ಮಾಡ್ಬಿಡಿ. ಆಯ್ತು ಅಂತ ನನಗ್ ಮಾತು ಕೊಟ್ಬಿಡಿ ಸಾಕು, ನಿಮ್ ಮಗಳನ್ನ ನಾನು ತಗೊಂತೀನಿ, ನಿಮ್ ಮನೇನ ನಿಮ್ಗೆ ವಾಪಸ್ ಕೊಡ್ತೀನಿ. ಮಧುನ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಅವಳು ಪ್ರೀತಿ ಪ್ರೇಮ ಅಂತ ಬಿತ್ತಲ. ಇನ್ನು ಎರಡನೇ ಮಗಳನ್ನ ಮದ್ವೆ ಮಾಡ್ಕೊಡ್ತೀನಿ ಅಂತ ನೀವೇ ಹೇಳಿದ್ರಿ, ಆದ್ರೆ ಹಾಳಾದವ್ರ ನನ್ ಮಗ ತಪ್ಪು ಮಾಡ್ಬಿಟ್ಟ, ಅವಳು ವಿಡಿಯೋ ಮಾಡಿ ಅವನ್ ತಲೆ ಮೇಲೆ ಅವನೇ ಚಪ್ಪಿ ಕಲ್ಲಿ ಹೇಳ್ಕೊಡ. ಈಗ ನಾವ್ ಹಳೇದನ್ನೆಲ್ಲ ಮರ್ತು ಬಿಡೋಣ, ಮಾನ್ಯನ ನಮ್ ಶ್ರೀಕಂಠನ್ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಡಿ. ಈಗ ನಿಮ್ಗಿರೋದು ಇವಳು, ಇದು ಈಗಿನ ಆಸೆ ಅಲ್ಲ ಕಣೋ. ಮೊದ್ಲಿಂದನೂ ನಿಮ್ ಮನೆ ಮಗಳನ್ನ ನನ್ ಮನೆಗೆ ತಂದ್ಕೋಬೇಕು ಅನ್ನೋ ಆಸೆ. ಈಗ್ಲಾದ್ರೂ ನನ್ನ ಆಸೆನೆ ಈಡೇರಿಸ್ಕೊಡಿ. ಎಲ್ಲರೂ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರಲ್ವಾ, ಆದ್ರೆ ನಾನು ನಿನ್ ಮನೇನ ನಿನ್ಗೆ ವಾಪಸ್ ಕೊಟ್ಟು ವಧು ದಕ್ಷಿಣೆ ಆಗಿ ನಿನ್ ಮಗಳ ಮಾನ್ಯನ ನನ್ ಮನೆ ಕರ್ಕೊಂಡು ಹೋಗ್ತೀನಿ. ಹಾ ಬನ್ನಿ ಬನ್ನಿ, ಜೋಡಿಯಾಗಿ ನಿಂತ್ಕೊಳ್ಳಿ. ಅಮ್ಮ, ಆರತಿ ತಟ್ಟೆ ತಗೊಂಡ್ಬರ್ಬೇಕಾ? ಏನಪ್ಪಾ ವಿಶಾಲ್,
ನಾನು ನಿನಗ್ ಬರಕ್ಕೆ ಯಾವಾಗ ಹೇಳಿದೆ? ನೀನ್ ಬರ್ತಿರೋದು ಯಾವಾಗ? ಅಮ್ಮ ಹೇಳಿದ ಮಾತ್ರ ಕೇಳಬೇಡಿ, ನಾವು ಬೆಳಿಗ್ಗೆನೆ ಹೋಗೋಣ ಅಂತ ನಿನ್ ಹೆಂಡತಿ ಹೇಳ್ಕೊಟ್ಲ? ಅಮ್ಮ ಯಾಕೆ ಎಲ್ಲದಕ್ಕೂ ಅವಳು ಹೇಳ್ಕೊಂಡ್ ಬರ್ತೀಯ? ನಾವು ರಾತ್ರಿನೇ ಹೊರಟ್ವಿ. ರಾತ್ರಿನೇ ಹೊರಟ್ಬಿಟ್ಟೇನು? ಇವ್ರ ಅಪ್ಪನ ಮನೆ ಇರೋದು 2 ಕಿಲೋಮೀಟರ್ ದೂರ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇಷ್ಟೊತ್ತಾಯ್ತಾ? ನೋಡಮ್ಮ, ನಿನ್ ಮಗ ಎಷ್ಟು ಚೆನ್ನಾಗಿ ಸುಳ್ಳು ಹೇಳೋದ್ ಕಲ್ತಿದ್ದಾನೆ. ಏನೋ ಮಾಡ್ಕೊಂಡಿದ್ಯಾ ಕೈಗೆ? ಏನಾಯ್ತೋ? ಏನಿಲ್ಲ ಅಕ್ಕ, ಚಿಕ್ಕ ಗಾಯ ಅಷ್ಟೇ. ಚಿಕ್ಕ ಗಾಯನ? ಸರಿ, ಈ ಚಿಕ್ಕ ಗಾಯ ಹೇಗಾಯ್ತು? ಹೋಗ್ಲಿ ಬಿಡಕ. ಹೇಗೋ ಬಿಡಕ್ಕಾಗತ್ತೆ? ಹೇಗಾಯ್ತು ಅಂತ ತಾನೆ ಕೇಳ್ತಾ ಇದೀವಿ. ಏನಾಯ್ತು, ಹೇಗಾಯ್ತು ಹೇಳೋ. ಅದು ಇವ್ರ ಮನೆಯಿಂದ ರಾತ್ರಿ ಹೊರಟು ಬರ್ತಿದ್ವಾ, ಬರೋದಾರಲ್ಲಿ 4 ಜನ ಕಳ್ಳರು ಅಡ್ಡ ಹಾಕಿದ್ರು. ಆಮೇಲೆ ವಾಚು ಚೈನ್ ಎಲ್ಲ ಕಿತ್ಕೊಂಡ್ರು. ಅದಕ್ಕೆ ನಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಆ ಕಳ್ಳು ಸಿಕ್ಕಿದ ತಕ್ಷಣ ನಮ್ಮ ವಸ್ತುಗಳನ್ನೆಲ್ಲ ವಾಪಸ್ ಕೊಡಿಸ್ತಾರಂತೆ. ಶಿವ ದೇವ್ರೆ, ನಾನು ಮೊದ್ಲಿಂದ ಹೇಳ್ತಾನೆ ಇದೀನಿ ತಾನೆ ನಿಮ್ಮಿಬ್ರಿಗೂ ಟೈಮ್ ಸರಿ ಇಲ್ಲ ಅಂತ. ನೀವಿಬ್ರು ಜೋಡಿಯಾಗಿ ಹೊರಗಡೆ ಹೋದ್ರೆ ಏನಾದ್ರೂ ಆಗತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಯಾರು ನನ್ನ ಮಾತು ಕೇಳ್ತಾರೆ? ಅದಕ್ಕೆ ತಾನೆ ಗುರುಗಳನ್ನ ಕರೆಸಿ ದೋಷ ಪರಿಹಾರಕ್ಕೆ ಅಂತ ಪೂಜೆ ಮಾಡಿಸಿದ್ದು. ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿನೇ ಬರ್ತಾ ಇಲ್ವಲ್ಲ? ನಾನು ಏನು ಹೋಗಿ ತಲೆ ಚಚ್ಕೊಂಡು ಸಾಯ್ಲಿ ಹೇಳು? ಇವಳು ಗಾಳಿ ಸೋಕಿದ್ರು ನಿನಗೆ ಆಗ ಬರಲ್ಲ ಕಣೋ. ಏ ಮಧು, ನನ್ನ ದೊಡ್ಡ ಮಗ ಮದನನ್ನ ಸಾಯಿಸಿದ ಹಾಗೆ ಹೇಗಾದ್ರೂ ಮಾಡಿ ವಿಶಾಲ್ಗೂ ಏನಾದ್ರೂ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಆತರ ಏನಾದ್ರೂ ನನ್ನ ಮಗನಿಗೆ ತೊಂದ್ರೆ ಆಯ್ತು ಅಂದ್ರೆ ನಿನ್ನ ಕೊಲೆ ಕೊಲೆ ಮಾಡ್ಬಿಡ್ತೀನಿ ಅಷ್ಟೇ ನಾನು. ಅಮ್ಮ ಹೇಳಿದ ಅರ್ಥ ಆಯ್ತಾ? ಮನ್ಸಿದ್ರೆ ಮಾರ್ಗ ಅಂತಾರೆ. ನೀವು ಆ ಮನೆ ಮಾರಿ ಇಲ್ಲಿ ಬಂದಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಕಣೋ. ನನ್ ಮೇಲೆ ಅನುಮಾನ ಪಡ್ಬೇಡ ಕಣೋ. ನನ್ ಪ್ರೀತಿಯಿಂದನೇ ನಿಮಗ್ ಸಹಾಯ ಮಾಡ್ತಿದ್ದೀನಿ. ಅದೇ ಪ್ರೀತಿಯಿಂದನೇ ಮಾನ್ನಿನ ನನ್ ಮಗನು ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ಕೊಂತಿದ್ದೀನಿ. ಕೊಡ್ತಿರೋ ಇಲ್ವೋ ಅದು ನಿಮ್ಮಿಷ್ಟ, ನಾನ್ ಬಲವಂತ ಮಾಡೋದಿಲ್ಲ. ಏನಿದು ಮನೆಗ್ ಬಾ ಅಂತ ಕರೆದು ಹೀಗೆಲ್ಲ ಕಂಡೀಷನ್ ಆಗ್ತಿದ್ದಾಳೆ ಅಂತ ನನ್ನ ಮೇಲೆ ತಪ್ಪು ತಿಳ್ಕೋಬೇಡಿ. ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀಯಲ್ಲಕ್ಕ ನೀನು. ನನ್ನ 2 ಹೆಣ್ಮಕ್ಳನ್ನ ನಿನ್ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ 2 ಸರಿ ಮಾತು ಕೊಟ್ಟಿದ್ದೀನಿ, ಆದ್ರೆ ಅದ್ ನಡೀತಾ? ಮಾತ್ ಕೊಟ್ಟಿದ್ದೇನೋ ನಾನೇ, ಆದ್ರೆ ನಾನೇ ನಡ್ಸ್ಕೊಡಕ್ ಆಗ್ಲಿಲ್ಲ. ಈಗ ಮಾತ್ ಕೊಟ್ಟು ನಡ್ಸ್ಕೊಡಕ್ ಆಗ್ಲಿಲ್ಲ ಅಂದ್ರೆ ಏನಕ್ಕ ಮಾಡೋದು? ಅಪ್ಪ, ನನ್ನ ಮದ್ವೆ ಮಾಡ್ಕೊಟ್ರೆ ನಾವೆಲ್ಲರೂ ಆ ಮನೆಗೆ ಹೋಗ್ಬೋದಲ್ವಾ? ಏನಾದ್ರೂ ಕೊಟ್ಟು ಆಮೇಲೆ ಮನೆ ಕಾಲಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇವಾಗ ನಿಮ್ ಹತ್ರ ಕೊಡಕ್ಕೆ ಏನೂ ಇಲ್ಲ, ಅದ್ ಎಲ್ರಿಗೂ ಗೊತ್ತು. ಅಷ್ಟಕ್ಕೂ ಅತ್ತೆ ಏನ್ ಕೇಳ್ತಾ ಇದಾರೆ? ನನ್ನನ್ನಲ್ವಾ, ಖುಷಿಯಿಂದ ಕೊಟ್ಬಿಡಿ ಅಪ್ಪ. ಅತ್ತೆ ಮಗಂಗೆ ಕೊಡ್ತಾ ಇದಾರಲ್ವಾ ಅಪ್ಪ, ಆ
ಅತ್ತೆ ಆ ಮನೆನ ನಮ್ಗೆ ಬೇರೆಯವ್ರ ಕೈಲಿ ಹೋಗದೆ ಇರೋ ತರ ಮಾಡಿ ನಮ್ಗೆ ವಾಪಸ್ ಕೊಡ್ತಾ ಇದಾರಲ್ವಾ. ಅದಕ್ಕೆ ನಾವು ಅವ್ರಿಗೆ ಏನಾದ್ರೂ ಕೊಡ್ಬೇಕಲ್ವಾ ಅಪ್ಪ. ನನ್ಗೆ ನಿಮ್ಮೆಲ್ಲರೂ ಸಂತೋಷನೇ ಮುಖ್ಯ ಅಪ್ಪ. ಈ ಮನೇಲಿ ನಾವ್ ಯಾರು ಕೂಡ ಸಂತೋಷವಾಗೇ ಇಲ್ಲ. ನೀವು ಸರಿ ಅಂತ ಹೇಳ್ಬೇಡಿ ಅತ್ತೆ ಹತ್ರ, ನಾನ್ ಸರಿ ಅಂತ ಹೇಳ್ತೇನೆ. ಅತ್ತೆ, ಶ್ರೀಕಂಠ ಮಾವನ ನನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ತೀನಿ. ಇವಳು ಗಾಳಿ ಸೋಕುದ್ರು ನನಗೆ ಆಗ ಬರಲ್ಲ ಕಣೋ. ಈ ಮಧು, ಈ ಮಧು, ನನ್ನ ದೊಡ್ಡ ಮಗ ಮದನನ್ನ ಸಾಯಿಸಿದ ಹಾಗೆ ಹೇಗಾದ್ರೂ ಮಾಡಿ ವಿಶಾಂಕು ಏನಾದ್ರು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯ? ಮಧು, ಬಾ, ಊಟಕ್ಕೆ ಕರೀತಾ ಇದ್ದಾರೆ. ನಂಗೆ ಹಸಿವಿಲ್ಲ ವಿಶಾಲ್, ಇನ್ನು ಹೋಗ್ತೀನಿ. ಅದು ಹೇಗೆ ಹಸಿವಾಗೋದಿಲ್ಲ ಮಧು? ಮೊದಲೇ ಬೇಡದಿರೋದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಮನ್ಸನ್ನ ಹಾಳು ಮಾಡ್ಕೊಂಡಿದ್ಯಾ? ಇವಾಗ ಊಟ ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಕ? ನಾನಿವಾಗ ಆರೋಗ್ಯವಾಗಿದ್ದು ಯಾರಿಗೇನು ಪ್ರಯೋಜನ ವಿಶಾಲ್? ಯಾವುದಕ್ಕೂ ನೀನು ನನ್ನಿಂದ ಸ್ವಲ್ಪ ದೂರ ಇದ್ದೆ ಮಾತಾಡು, ಅದೇ ನಿನಗೆ ಒಳ್ಳೇದು. ನಾನು ಯಾಕೆ ಈ ಥರ ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ಯಾ? ನಿಮ್ಮ ತಾಯಿನೇ ಹೇಳಿದ್ರಲ್ಲ, ನನ್ನ ಗಾಳಿ ನಿನಗೆ ಸೋಕಿದ್ರು ನೀನು ಉಳಿಯಲ್ಲ ಅಂತ. ಅವ್ರು ಯಾವಾಗ ತಾನೇ ಒಳ್ಳೇದು ಮಾತಾಡಿದ್ರು ಹೇಳು. ಅವ್ರು ಹೇಳಿದ್ರಲ್ಲಿ ತುಂಬಾ ಅರ್ಥ ಇದೆ ವಿಶಾಲ್. ನನ್ ಗಾಳಿ ಸೋಕಿದ್ರೆ ನಿನ್ಗೆ ಆಗಲ್ಲ ಅನ್ನೋರು ಇನ್ನ ನನ್ ಮೈ ತಾಗಿದ್ರೆ ಬಿಡ್ತಾರ. ಒಟ್ನಲ್ಲಿ ನಾನು ನೀನು ಬಾಳ್ಬಾರ್ದು ಅಂತ ಅವ್ರು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಆತರ ಹೇಳ್ತಿರೋದು. ಅವ್ರು ಹೇಳ್ಬಿಟ್ರೆ ಅದು ವೇದ ವಾಕ್ಯನ? ಅವ್ರು ಬಾಯಿಗೆ ಬಂದಂಗ್ ಮಾತಾಡ್ತಾನೆ ಇರ್ತಾರೆ. ಅವ್ರೇ ನಿನ್ನೆ ಮೊನ್ನೆ ಮಾತಾಡ್ತಿದಾರ? ಮೊದ್ಲಿಂದ ಅದೇ ತಾನೇ ಮಾತಾಡ್ತಿರೋದು. ಅದನ್ನೆಲ್ಲ ನಿನ್ ಮನ್ಸಿಗೆ ಹಚ್ಕೋಬೇಡ. ಮನ್ಸಿಗೆ ನೋವಾಗಿರೋ ವಿಷಯನ ಹೇಗ್ ಮರೆಯಕಾಗತ್ತೆ ವಿಶಾಲ್? ಈಗಿನ ಕಾಲದಲ್ಲಿ ಮನೆಗೆ ಕೆಲ್ಸಕ್ ಬರ್ತಾರಲ್ಲ, ಅವ್ರ ಹತ್ರನೇ ಸರಿಯಾಗಿ ಮಾತಾಡ್ಬೇಕು. ಅಂತದ್ರಲ್ಲಿ ಮನೆಗೆ ಬಾಳಕ್ ಬಂದಿರೋ ಸೊಸೆ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅವ್ರಿಗೆ ನಿಜವಾಗ್ಲೂ ಸರಿಯಾಗಿ ಮಾತಾಡಕ್ ಬರೋದಿಲ್ಲ ಮತ್ತು ಇಲ್ಲ ವಿಶಾಲ್, ಅವ್ರಿಗೆ ಸರಿಯಾಗೇ ಮಾತಾಡಕ್ ಬರುತ್ತೆ. ಯಾಕಂದ್ರೆ ಅವ್ರು ಬೇಕು ಅಂತಾನೆ ಮಾತಾಡ್ತಿದ್ದಾರೆ. ನಿನ್ ಜೀವನ ಹಾಳು ಮಾಡ್ಕೊಂಡಿದ್ದಲ್ದೆ ವಿಶಾಲ್ ಬಾಬನ್ ಜೀವನ ಹಾಳು ಮಾಡ್ಬಿಟ್ಟೆ. ಒಂದು ವಿಶಾಲ್ ಬಾಬನ್ ಜೊತೆ ಸೇರಿ ಚೆನ್ನಾಗಿ ಬಾಳೋದ್ ನೋಡು. ಇಲ್ಲ, ವಿಶಾಲ್ ಬಾಬನಾದ್ರೂ ಚೆನ್ನಾಗಿರ್ಲಿ ಅಂತ ಅವರಿಂದ ದೂರ ಹೊರಟೋಗು. ಯಾಕೆ ಈ ರೀತಿ ಎರಡ್ ತರ ನಾಟಕ ಜೀವನ ಮಾಡ್ತಿದ್ಯಾ? ಈ ಮನೆಯಿಂದ ಮಾತ್ರ ಅಲ್ಲ, ಈ ಊರನ್ನ ಬಿಟ್ಟು ಹೋಗ್ತೀನಿ.